ನನ್ನ ಹೆಸರು ಕಲ್ಪನಾ ನಾನು ಸರ್ಕಾರಿ ಪ್ರೌಢಶಾಲೆ ಚಿಕ್ಕಂಕಲಲ್ಲಿ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ ಈ ದಿನ ನಾವು ಆಟದ ಮೂಲಕ ಗಣಿತವನ್ನು ಕಲಿಯೋಣ ಅದರಲ್ಲಿ ಮೊದಲನೆಯದಾಗಿ ಆಟದ ಮೂಲಕ ಸಮಾಂತರ ಶ್ರೇಣಿಯನ್ನು ಗಣಿತದ ಮೂಲಕ ಕಲಿಯುತ್ತಿದ್ದೇವೆ ಈಗ ಇಲ್ಲಿ ಇಬ್ಬರು ವಿದ್ಯಾರ್ಥಿಯಾದ ಮನ್ಸೂರ್ ಮತ್ತು ವಿಕಾಸ್ ಅವರು ಇದ್ದಾರೆ ವಿದ್ಯಾರ್ಥಿನಿಯಾದ ಶಶಿಕಲಾ ಮತ್ತು ನಂದಿನಿ ಅವರು ಇದ್ದಾರೆ ಮೊದಲನೆಯದಾಗಿ ವಿಕಾಸ್ ಅವರು ಬಂದು ಎ ಡಿ ಎನ್ ಚೀಟಿಗಳನ್ನು ತೆಗೆದುಕೊಳ್ಳುತ್ತಾರೆ ಮೊದಲನೆಯದಾಗಿ ಎ ಚೀಟಿಯನ್ನು ತೆಗೆದುಕೊಳ್ಳುತ್ತಾರೆ ಎ ಅಂದ್ರೆ ಮೊದಲನೇ ಪದ ಎಷ್ಟು ಬಂದಿದಪ್ಪ ಅಂದ್ರೆ 3 ಬಂದಿದೆ ಈಗ ಡಿ ಚೀಟಿಯನ್ನು ತೆಗೆದುಕೊಳ್ಳೋಣ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದಿದೆ ಅಂದ್ರೆ 3 ಬಂದಿದೆ ಈಗ ಎನ್ ಚೀಟಿಯನ್ನು ತೆಗೆದುಕೊಳ್ಳೋಣ ಎನ್ ಅಂದ್ರೆ ಎಷ್ಟನೇ ಪದ ಎಂಬುದು ಈಗ ಎನ್ ಎಷ್ಟು ಬಂದಿದೆ ಅಂದ್ರೆ 5 ಬಂದಿದೆ ಈಗ ವಿಕಾಸ್ ಅವರ ಪಾಯಿಂಟ್ಸ್ ನಾಟ್ ಪಾಯಿಂಟ್ಸ್ ಬೇಕಂದ್ರೆ ಈಗ ಎನ್ ಸೂತ್ರ ಹಾಕಿ ಆ ಪಾಯಿಂಟ್ಸ್ ನ ನೋಡೋಣ ಎಷ್ಟು ಬಂದಿದೆ ಅಂತ ಇವಾಗ ಎನ್ ಸೂತ್ರ ಹಾಕೋಣ an = a + n - 1 * d ಈ ಬ್ರಾಕೆಟ್ ಇಂಟು ಇದಾಗೆ ಈಗ a ಜಾಗದಲ್ಲಿ ಎಷ್ಟು ಐತೆ 3 ಪ್ಲಸ್ ಗೆ ಪ್ಲಸ್ ಬ್ರಾಕೆಟ್ ಗೆ ಬ್ರಾಕೆಟ್ n ಎಷ್ಟು ಐತೆ ಅಂದ್ರೆ 5 - 1 ಗೆ - 1 डी बेले एस्ट्रे प्लस प्लस ब्रकेट ब्रकेट नालाको ब्रकेट के ब्रकेट इजिकल टू प्लस नाक हनर्जिकल टू हनर् कुर्चा हद्द आगे एन बेले अंद्रे हद्द ಈಗ ವಿಕಾಸ್ ರವರು ಗಳಿಸಿರುವಂತ ಪಾಯಿಂಟ್ಸ್ ಎಷ್ಟು 15 ಈಗ ಮತ್ತೊಬ್ಬರಾದ ವಿದ್ಯಾರ್ಥಿನಿಯಾದ ಶಶಿಕಲಾ ರವರ ಪಾಯಿಂಟ್ಸ್ ಅನ್ನು ನೋಡೋಣ ಈಗ ಅವರು ಬಂದು ADN ನ ಚೀಟಿಗಳನ್ನು ತೆಗೆದುಕೊಳ್ಳುತ್ತಾರೆ ಮೊದಲನೆಯದಾಗಿ A ಚೀಟಿಯನ್ನು ತೆಗೆದುಕೊಳ್ಳುತ್ತಾರೆ A ಅಂದ್ರೆ ಮೊದಲನೇ ಪದ ಎಷ್ಟು ಬಂದಿದೆ ಅಂದ್ರೆ 8 ಬಂದಿದೆ ಈಗ ಅದೇ ರೀತಿಯಾದ ಡಿ ಚೀಟಿಯನ್ನು ತೆಗೆದುಕೊಳ್ಳೋಣ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದಿದೆ ಅಂದ್ರೆ 5 ಈಗ ಎನ್ ಚೀಟಿಯನ್ನು ತೆಗೆದುಕೊಳ್ಳೋಣ ಎನ್ ಅಂದ್ರೆ ಎಷ್ಟನೇ ಪದ ಎಂಬ ಕಂಡುಹಿಡಿಯೋದು ಈಗ ಎನ್ ಎಷ್ಟು ಬಂದಿದೆ ಅಂದ್ರೆ 3 ಈಗ ಇದು ಶಶಿಕಲಾರವರ ಪಾಯಿಂಟ್ಸ್ ಕಂಡುಹಿಡಿಯಲು ಎನ್ ಸೂತ್ರ ಹಾಕಿ ಅವರ ಪಾಯಿಂಟ್ಸ್ ಎಷ್ಟು ಅಂತ ಕಂಡುಹಿಡಿಯೋಣ ಈಗ ಎನ್ ಸೂತ್ರ ಹಾಕೋಣ an = a plus n minus 1 into d is equal to a ಬೆಲೆ ಎಷ್ಟಿದೆ 8 ಇದೆ ಪ್ಲಸ್ ಗೆ ಪ್ಲಸ್ n ಎಷ್ಟಿದೆ 3 ಈ minus 1 ಗೆ minus 1 ನೇ ಇರುತ್ತೆ d ಬೆಲೆ 5 8 ಕ್ಕೆ 8 ಪ್ಲಸ್ ಗೆ ಪ್ಲಸ್ 3 ಗೆ 1 ಆದ್ರೆ 2 5 ಕ್ಕೆ 5 ಎಂಟಕ್ಕೆ ಎಂಟು ಪ್ಲಸ್ ಗೆ ಪ್ಲಸ್ ಎರಡು ಇದ್ರೆ ಹತ್ತು ಎಂಟು ಮತ್ತು ಹತ್ತನ್ನು ಕೂಡಿಸಿದಾಗ ಬರುವ ಮೊತ್ತ ಹದಿನೆಂಟು ಏನ್ ಬೆಲೆ ಎಷ್ಟು ಬಂತಪ್ಪ ಅಂದ್ರೆ 18 ಈಗ ಶಶಿಕಲಾರವರ ಮೊತ್ತ ಎಷ್ಟು ಶಶಿಕಲಾರವರ ಪಾಯಿಂಟ್ 18 ಅದೇ ರೀತಿ ಇಬ್ಬರು ವಿದ್ಯಾರ್ಥಿಗಳು ತೆಗೆದುಕೊಂಡ ಪಾಯಿಂಟ್ಸ್ ಇಲ್ಲಿವೆ ಈ ಪಟ್ಟಿಯನ್ನು ಗಮನಿಸುವುದಾದರೆ ಇದರಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ಶಶಿಕಲಾ ಅವರು ಈ ಆಟದಲ್ಲಿ ವಿನ್ ಆಗಿದ್ದಾರೆ ಅದೇ ರೀತಿ ನಾಳೆ ಹೊಸ ಆಟದ ಮೂಲಕ ನಾವು ಬರೋಣ ಧನ್ಯವಾದಗಳು